perché vorrei sentire. ಮೈಸೂರು ಚಲೋ ಯಾತ್ರೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸಾವಿರಾರು ಜನಸಂಖ್ಯೆ ಇವತ್ತು ನೀವು ಪಾದಯಾತ್ರೆಯನ್ನು ನೋಡಿರತಕ್ಕಂಥದ್ದು ಸಾಕ್ಷಿ. 15,000 ಜನ ಪಾದಯಾತ್ರೆ ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರದ ಭ್ರಷ್ಟ ಹಗರಣಗಳ ಒಂದು ವಿರುದ್ಧ ನಮ್ಮ ಈ ಹೋರಾಟ, ರಾಜ್ಯ ಸರ್ಕಾರವನ್ನು ಇಳಿಸೋ ತನಕ ನಾವು ಹೋರಾಟವನ್ನು ನಿರಂತರವಾಗಿ ಮಾಡಬೇಕನ್ನೋ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಸಿದ್ದರಾಮಯ್ಯನವರು ಮೈಸೂರಿನ ಮೂಡ ಹಗರಣದಲ್ಲಿ ನೇರವಾಗಿ ಸಿಗಾಕೊಂಡಿರೋದು ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ. ನೈತಿಕ ಹೊಣೆಯನ್ನು ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಸೂಕ್ತ ಅನ್ನೋದು ಎಲ್ಲರ ಒಂದು ಆಶಯ. ಸರ್ಕಾರದವರು ಈ ಸಮಾಜಕ್ಕೆ ಫ್ರೀ ಸ್ಕೀಮ್ಗಳನ್ನ ಕೊಡ್ತೀವಿ ಅಂತ ಹೇಳಿ ಇವರು ಹಗರಣಗಳಲ್ಲಿ ದುಡ್ಡನ್ನು ನುಂಗಿ ಫ್ರೀ ಸ್ಕೀಮ್ ಯಾವುದೂ ಕೂಡ ಜನಗೆ ತಲುಪ್ತಾ ಇಲ್ಲ. ಅವರು ಮಾಡುವಂಥ ಹಗರಣಗಳು ವಾಲ್ಮೀಕಿ ಹಗರಣಗಳು, ನೇರವಾಗಿ ಸಿದ್ದರಾಮಯ್ಯವರು ಒಪ್ಕೊಂಡ್ಬಿಟ್ಟಿದ್ದಾರೆ 87 ಕೋಟಿ ಮಾಡಿರೋದು ನಾವು ಅಂತ. 187 ಕೋಟಿಯಲ್ಲಿ ಆಗಿರ್ತಕ್ಕಂಥ ಹಗರಣ ಯಾವುದೋ ಅನ್ನೋನ್ ಅಕೌಂಟ್ಸ್ಗಳಿಗೆ ಅವರು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು SC ST ಸಮುದಾಯಕ್ಕೆ ಮಾಡಿದಂಥ ಇತಿಹಾಸದಲ್ಲಿ ಆಗದೇ ಇರತಕ್ಕಂಥ ಒಂದು ದೊಡ್ಡ ಅನ್ಯಾಯ ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಸಿದ್ದರಾಮಯ್ಯನವರು ತಾವೇ ಸ್ವತಃ ಒಪ್ಕೊಂಡ್ಬಿಟ್ಟಿದ್ದಾರೆ 87 ಕೋಟಿ ಹಗರಣ ನಾವು ಮಾಡಿದ್ದೇವೆ ಅನ್ನೋ ಒಂದು ನೇರ ನುಡಿಯನ್ನು ಅವರೇ ಆಡಿದ್ದಾರೆ. ಇದಕ್ಕೆ ಸರ್ಕಾರ ಇಳಿಲೇಬೇಕು, ಬೆಲೆ ತೆತ್ತಲೇಬೇಕು. ಈ ರಾಜ್ಯದ ಸರ್ಕಾರದ ಬೊಕ್ಕಸನ್ನು ಖಾಲಿ ಮಾಡಿ, SC ST ಜನಾಂಗದ ಹಣವನ್ನು ಕೂಡ ಖಾಲಿ ಮಾಡಿ ತಮ್ಮೆಲ್ಲ ಸ್ವಾರ್ಥಕ್ಕೆ ಬಳಸ್ತಕ್ಕಂಥದ್ದು ಇದು ನೇರ ಹೊಣೆಗಾರರು ಸಿದ್ದರಾಮಯ್ಯನವರು ಆಗ್ತಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡತಕ್ಕಂಥದ್ದು ಸೂಕ್ತ ಅನ್ನೋದು BJP ಹಾಗೂ ಜನತಾದಳದ ಒಂದು ಆಶಯ. BJP ಸರ್ಕಾರದಲ್ಲಿ ನಡೆದಂಥ ಹಗರಣವನ್ನು ಬಯಲಿಗೆಳಿತೀವಿ ಅಂತ ಕಾಂಗ್ರೆಸ್ ಪಕ್ಷದವರು ಜನಾಂದೋಲನ ಕಾರ್ಯಕ್ರಮ ಮಾಡ್ತಾರೆ. ನೋಡಿ, ನೀವು ಹಗರಣ ಭ್ರಷ್ಟಾಚಾರದಲ್ಲಿ ಸಿಲುಕಿ ಹಗರಣವನ್ನು ಮಾಡಿದ್ದೀರಾ ಅಂತ ನಾವು ಹೇಳಿದಾಗ ಅವ್ರಿಗೆ ನಾವೇನೋ ಹಗರಣ ಮಾಡಿದ್ವಿ ಅಂತ ಅವ್ರು ಇವಾಗ ಹೇಳ್ತಾ ಇದ್ದಾರೆ. ಯಾಕೆ ಇವ್ರಿಗೆ ಅದಕ್ಕೆ ಮುಂಚೆ ಮಾತಾಡ್ತಕ್ಕಂಥ ನೈತಿಕ ಹೊಣೆ ಇರಲಿಲ್ವಾ? ನಮ್ಮ ಸರ್ಕಾರ ಇದ್ದಾಗ ಇವರದನ್ನು ಎತ್ತಿ ಹಿಡಿಬೋದಾಗಿತ್ತಲ್ಲ. ಆ ಥರ ಹಗರಣಗಳಿದ್ದರೆ ಯಾವುದೇ ಕಾರಣಕ್ಕೂ ಅವರ ಒಂದು ಹಗರಣವನ್ನು ಮುಚ್ಚಿ ಹಾಕಲು ನಮ್ಮ ಮೇಲೆ ಗೂಬೆ ಕುಡಿಸತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಏನು ಪಾದಯಾತ್ರೆ ಯಶಸ್ಸು ಕಾಣುತ್ತೆ ಸರ್? ಖಂಡಿತ ಇಡೀ ರಾಜ್ಯದ ಜನತೆ ಈ ಮೈಸೂರು ಚಲೋ ಯಾತ್ರೆಗೆ ಸಪೋರ್ಟ್ ಮಾಡಿದ್ದಾರೆ, ಕೈ ಜೋಡಿಸಿದ್ದಾರೆ. ವಾಲಂಟಿಯರ್ ಅವರೇ ಕೂಡ ಈ ಪಾದಯಾತ್ರೆಯಲ್ಲಿ ಬಂದು ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಊಟ ಮಾಡ್ತಾ ಇದ್ದಾರೆ. ಈಗ ಮುಂದೆ ಮತ್ತೆ ಚನ್ನಪಟ್ಟಣಕ್ಕೆ ಈ ಪಾದಯಾತ್ರೆ ಸಾಗಲಿದೆ. ಸುಮಾರು ಎಷ್ಟು ಜನ ಭಾಗವಹಿಸಿದ್ದಾರೆ ಸರ್? ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮೊದಲನೇ ದಿನ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ನು 8-10,000 ಅಂತ ಇತ್ತು, ಆದರೆ ಅದು 12,000 ಆಯಿತು, 12-13 ಆಯಿತು, ಈಗ 15-16 ಸಂಖ್ಯೆ ಮುಟ್ಟಿದೆ. ನಾಳೆ ನಮ್ಮ ನಿರೀಕ್ಷೆ 20,000 ಜನಕ್ಕೆ ಊಟ ಮಾಡಿಸೋವಂಥದ್ದು ವ್ಯವಸ್ಥೆಯಲ್ಲಿ ಇದೀವಿ ನಾವು. ಈಗ ಕಾಂಗ್ರೆಸ್ಗೆ ಏನು ಸಂದೇಶ ಕೊಡೋಕೆ? ಕಾಂಗ್ರೆಸ್ ಅವರು ನೇರವಾಗಿ ಅವ್ರು ಮಾಡಿದಂಥ ಭ್ರಷ್ಟಾಚಾರದ ಹಗರಣಗಳು ಅವ್ರಿಗೆ ಗೊತ್ತಿದೆ, ಅವರಲ್ಲೇ ಒಡಕಿದೆ, ಅಲ್ಲೇ ಎರಡು ಗುಂಪಿದೆ. ದಯಮಾಡಿ ಸರ್ಕಾರನ ಒಂದು ಗುಂಪಾಗಿ ಸರಿಯಾದ ದಾರಿಯಲ್ಲಿ ನೀವು ನಡ್ಕೊಂಡು ಹೋದರೆ ನಮ್ಮ ಬೆಂಬಲ ಖಂಡಿತ ಅವ್ರಿಗಿರುತ್ತೆ. ಅವರು ಮಾಡುವಂಥ ಭ್ರಷ್ಟಾಚಾರ ಹಗರಣದಿಂದ ಅವರು ರಾಜೀನಾಮೆ ಕೊಟ್ಟು ಈ ಸರ್ಕಾರ ಪತನ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ.